ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಈ ವಿಡಿಯೋವನ್ನು ಪಾಸ್ ಮಾಡಿ ಕೊಟ್ಟಿರುವ ಚಿತ್ರಗಳಲ್ಲಿ ಕೆಂಪು ಬಣ್ಣ ತುಂಬಿರುವ ಭಾಗ ಯಾವ ಭಿನ್ನ ರಾಶಿಯನ್ನು ಸೂಚಿಸುತ್ತೆ ಅಂತ ನೀವು ಆಲೋಚಿಸಿ ಹೇಳಬೇಕು ಅದನ್ನೇ ನೀವು ಸಂಖ್ಯಾರೇಖೆಯ ಮೇಲೂ ಸೂಚಿಸಬೇಕು ಪ್ರಯತ್ನ ಪಡ್ತೀರಾ ಬನ್ನಿ ಒಟ್ಟಿಗೆ ಮಾಡೋಣ ಮೊದಲಿಗೆ ನಾವು ಈ ಚಿತ್ರಗಳಲ್ಲಿ ಅಂದರೆ ಈ ಒಂದು ಪೂರ್ಣ ವೃತ್ತಗಳಲ್ಲಿ ಕೆಂಪು ಬಣ್ಣದಿಂದ ತುಂಬಿರುವ ಭಿನ್ನ ರಾಶಿಯನ್ನು ಗುರುತಿಸೋಣ ಈಗ ಇದರಲ್ಲಿ ಎಷ್ಟು ಭಾಗ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳಿದೆ ಐದರಲ್ಲಿ ಒಂದು ಮಾತ್ರ ಕೆಂಪು ಬಣ್ಣವನ್ನು ತುಂಬಿದೆ ಹಾಗಾಗಿ ಐದನೇ ಒಂದು ಅಂತ ಹೇಳ್ಬೋದು ಈ ವೃತ್ತವನ್ನು ಗಮನಿಸಿದ್ರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಭಾಗಗಳಾಗಿ ಮಾಡಲಾಗಿದೆ ಈ ಪೂರ್ಣವನ್ನ ಹತ್ತು ಸಮಭಾಗಗಳಾಗಿ ಮಾಡಲಾಗಿದೆ ಅದರಲ್ಲಿ ಕೆಂಪು ಬಣ್ಣವನ್ನು ಸೂಚಿಸ್ತಿರೋದು ಎರಡು ಭಾಗಗಳು ಹಾಗಾಗಿ ಕೆಂಪು ಬಣ್ಣ ತುಂಬಿರುವ ಭಾಗ ಹತ್ತನೇ ಎರಡು ಈ ವೃತ್ತವನ್ನು ಗಮನಿಸಿದ್ರೆ ಎಷ್ಟು ಭಾಗ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಭಾಗಗಳಿದೆ ಹತ್ತು ಭಾಗಗಳಿದೆ ಅಂದರೆ ವೃತ್ತವನ್ನು ಹತ್ತು ಸಮಭಾಗಗಳಾಗಿ ಮಾಡಲಾಗಿದೆ ಅದರಲ್ಲಿ ಎರಡು ಭಾಗಗಳಿಗೆ ಕೆಂಪು ಬಣ್ಣವನ್ನು ತುಂಬಿದ್ದಾರೆ ಹಾಗಾಗಿ ಅದು ಹತ್ತನೇ ಎರಡನ್ನು ಸೂಚಿಸುತ್ತೆ ಈಗ ನಾವು ಇದನ್ನೇ ಸಂಖ್ಯಾರೇಖೆಯ ಮೇಲೆ ಭಿನ್ನ ರಾಶಿಗಳನ್ನು ಸಂಖ್ಯೆಯಂತೆ ಸೂಚಿಸೋಣ ಒಂದು ಸಂಖ್ಯಾರೇಖೆ ಬರೆಯೋಣ ಇದು ಸೊನ್ನೆ ಆಗಿರಲಿ ಈಗ ಸೊನ್ನೆಯಿಂದ ಒಂದನ್ನು ನಾವು ಐದು ಸಮಭಾಗಗಳಾಗಿ ಮಾಡಿಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಇದು ಒಂದು ಪೂರ್ಣವನ್ನು ಸೂಚಿಸುತ್ತೆ ಈಗ ಇಲ್ಲಿ ಸೊನ್ನೆಯಿಂದ ಒಂದನ್ನು ಅಂದರೆ ಒಂದು ಪೂರ್ಣವನ್ನು ಐದು ಸಮಭಾಗಗಳಾಗಿ ಮಾಡಿದ್ದೀವಿ ಇದರಲ್ಲಿ ಈಗ ಐದನೇ ಒಂದು ಅಂದರೆ ಒಂದು ಮನೆ ಸೊನ್ನೆಯಿಂದ ಒಂದು ಮನೆ ಮುಂದೋಗ್ಬೇಕು ಅಲ್ವಾ ಈ ಬಿಂದು ಐದನೇ ಒಂದನ್ನು ಸೂಚಿಸ್ತಿದೆ ಈಗ ಹತ್ತನೇ ಎರಡನ್ನು ರೇಖೆ ಮೇಲೆ ಸೂಚಿಸೋಣ ಅದಕ್ಕೆ ಈ ರೇಖೆಯನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊತೀನಿ ಹಾಂ ಇನ್ನೊಂದು ಸಂಖ್ಯಾ ರೇಖೆ ಬಂತು ಈಗ ಇದರಲ್ಲೇ ನಾವು ಹತ್ತನೇ ಎರಡನ್ನು ಸೂಚಿಸೋಣ ಈಗ ಸೊನ್ನೆಯಿಂದ ಒಂದನ್ನು ನಾವು ಹತ್ತು ಸಮಭಾಗಗಳಾಗಿ ಮಾಡಿಕೊಳ್ಬೇಕು ಅಲ್ವಾ ಸೊ ನೋಡಿ ಪ್ರತಿ ಭಾಗವನ್ನು ಮತ್ತೆ ಎರಡು ಭಾಗ ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತನೇ ಎರಡು ಅಂದರೆ ಎಷ್ಟು ಮನೆ ಮುಂದೆ ಹೋಗ್ಬೇಕು ಎರಡು ಮನೆ ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತನೇ ಒಂದು ಇಲ್ಲಿಂದ ಇಲ್ಲಿಗೆ ಹತ್ತನೇ ಎರಡು ಇದು ಹತ್ತನೇ ಎರಡನ್ನು ಸೂಚಿಸ್ತಿದೆ ಇಲ್ಲಿ ಗಮನಿಸಬೇಕು ಮಕ್ಕಳೇ ಹತ್ತನೇ ಎರಡು ಐದನೇ ಒಂದು ಬಿಂದು ಹತ್ರನೇ ಬಂತು ಅಂದ್ರೆ ಇವೆರಡು ಒಂದೇನಾ ಖಂಡಿತ ಅವೆರಡು ಕೂಡ ಐಡೆಂಟಿಕಲ್ ಅವೆರಡು ಕೂಡ ಪರಸ್ಪರ ಸಮ ನಾವಿಲ್ಲಿ ಬರಿಬೋದು ಐದನೇ ಒಂದು ಹತ್ತನೇ ಎರಡಕ್ಕೆ ಸಮ ಅಲ್ವಾ ಈ ಸಂಖ್ಯಾರೇಖೆಯ ಮೂಲಕ ನೀವು ನೋಡಿದಿರಲ್ವಾ ಅದನ್ನೇ ನಾವು ಈ ಚಿತ್ರದ ಮೂಲಕ ನೋಡ್ಬೋದು ನೋಡಿ ಇಲ್ಲಿ ಈ ಭಾಗ ಈ ಭಾಗಕ್ಕೆ ಸಮ ನೋಡಿ ಇಲ್ಲಿಗ ನಾವು ಇಲ್ಲಿ ಐದೇ ಭಾಗ ಇದೆ ಅಲ್ವಾ ಇಲ್ಲಿ ಈಗ ಪ್ರತಿ ಭಾಗವನ್ನು ನಾವು ಎರಡೆರಡು ಸಮಭಾಗವಾಗಿ ಮಾಡ್ತಾ ಹೋದ್ರೆ ಆಗ ಇದು ಹತ್ತನೇ ಒಂದು ಆಗ ಇದು ಪ್ರತಿ ಭಾಗನು ಹತ್ತನೇ ಒಂದಕ್ಕೆ ಸಮ ಆಗುತ್ತೆ ಈಗ ನೋಡಿ ಇಲ್ಲೂ ಹತ್ತು ಭಾಗಗಳಿದೆ ಇಲ್ಲೂ ಹತ್ತು ಭಾಗ ಇದೆ ಕೆಂಪು ಬಣ್ಣ ಹಾಕಿರುವ ಭಾಗವನ್ನು ನೋಡಿ ಒಂದು ಎರಡು ಭಾಗ ಇಲ್ಲೂ ಕೂಡ ಎರಡು ಭಾಗ ಇದೆ ಆದ್ರಿಂದ ಐದನೇ ಒಂದು ಹತ್ತನೇ ಎರಡಕ್ಕೆ ಸಮ ಅಂತ ಹೇಳ್ಬೋದು ಹಾಗೆ ಈ ಚಿತ್ರನೂ ಕೂಡ ಇಲ್ಲೂ ಕೂಡ ಹತ್ತು ಭಾಗದಲ್ಲಿ ಎರಡು ಭಾಗಕ್ಕೆ ಕೆಂಪು ಬಣ್ಣವನ್ನ ಹಾಕಿದ್ದಾರೆ ಆದರೆ ಇಲ್ಲಿ ಒಂದು ಗ್ಯಾಪ್ ಕೊಟ್ಟಿದ್ದಾರೆ ಅಷ್ಟೇ ಹೊರ್ತು ಈ ಭಾಗವನ್ನ ಇದ್ರ ಪಕ್ಕಕ್ಕೆ ತಂದ್ರೆ ಅದು ಕೂಡ ಇವೆರಡನ್ನೇ ಹೋಲುತ್ತೆ ಹಾಗಾಗಿ ಈ ಹತ್ತನೇ ಎರಡು ಕೂಡ ಸಂಖ್ಯಾ ರೇಖೆಯ ಮೇಲೆ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ ಬರುತ್ತೆ ಹತ್ತನೇ ಎರಡು ಈ ರೀತಿ ನಾವು ಚಿತ್ರಗಳ ಮೂಲಕ ಮತ್ತು ಸಂಖ್ಯಾ ರೇಖೆಯನ್ನು ಬಳಸಿಕೊಂಡು ಐದನೇ ಒಂದು ಹತ್ತನೇ ಎರಡಕ್ಕೆ ಸಮ ಅಥವಾ ಇವು ಸಮಾನ ಭಿನ್ನ ರಾಶಿಗಳು ಅಂತ ಹೇಳ್ಬೋದು